ಮುಂದೆರೋರ್ ಮಾತ್ರ ಹಿಂದಿರೋರ್ ಮಾತ್ರ ಹಿಂದೆರೋರ್ ಏನು ಇಲ್ಲ ನನಗಲ್ಲ ಘೋಷಣೆ ನಾನು ಕೇಳ್ತಾ ಇರೋದು ನಾವೆಲ್ಲ ವಾಸ ಮಾಡುವಂತ ಭಾರತ್ ಮಾತೆಗೆ ಅದಕ್ಕೋಸ್ಕರ ಒಂದ್ಸರಿ ಉಜ್ಜಯನ್ನ ತರ ಜಯನ್ ಭಾರತ್ ಮಾತಾಕಿ ಅಲ್ಲಿ ಬಂದಿಲ್ಲ ನೋಡಿ ಭಾರತ್ ಮಾತಾಕಿ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಬಂದಿದ್ರೆ ಇವತ್ತು ಬೆಂಗಳೂರಿನ ಬಿಜೆಪಿ ಕಾರ್ಯಕ್ರಮದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ವಿಶೇಷವಾಗಿ ಮಹಿಳೆಯರು ಸೇರಿರುವಂತದ್ದು ಬಿಜೆಪಿ ಮಹಿಳೆಯರಿಗೆ ಕೊಟ್ಟಂತಹ ಕಾರ್ಯಕ್ರಮದ ಅಡಿಯಲ್ಲಿ ತಾವೆಲ್ಲ ಇಷ್ಟೊಂದು ಬಿಜೆಪಿಗೆ ಬೆಂಬಲವಾಗಿ ಸೇರಿರ್ತಕ್ಕಂಥದ್ದು ಬಹಳ ಸಂತೋಷ ಈ ಕಾರ್ಯಕ್ರಮವನ್ನ ತಮ್ಮನ್ನ ಕುರಿತು ಭಾಷಣ ಮಾಡಕ್ಕೆ ನಮ್ಮ ಕೇಂದ್ರದ ಸಚಿವರು ಶ್ರೀ ಮೀನಾಕ್ಷಿ ಲೇಖಿ ಅವರು ಬಂದಿದ್ದಾರೆ ಬಹಳ ಒಳ್ಳೆಯ ಮಾತನಾಡ್ತಾರೆ ಹಿಂದೆ ವಕ್ತಾರರಾಗಿ ಕೆಲಸ ಮಾಡಿದ್ದಾರೆ ಬಿಜೆಪಿಯಲ್ಲಿ ಅವರ ಮಾತನ್ನು ತಾವು ಕೇಳಬಹುದು ಅದೇ ರೀತಿ ಸುಮಲತಾ ಅಂಬರೀಶ್ ಅವರು ಅಂಬರೀಶ್ ಅವರು ಎಲ್ಲರಿಗೂ ಗೊತ್ತಾ ಸುಮಲತಾ ಅಂಬರೀಶ್ ಅವರು ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಏಟಿಗೆ ಎದುರೇಟು ಕೊಟ್ಟಂತ ಸುಮಲತಾ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಅವರು ಕೂಡ ಅದೇ ರೀತಿ ನಮ್ಮ ಎನ್ ಆರ್ ರಮೇಶ್ ಅವರು ನಮ್ಮ ಅಧ್ಯಕ್ಷರು ಬೆಂಗಳೂರು ಗೀತಾ ವಿವೇಕಾನಂದ ರೆಡ್ಡಿ ಅವರು ಮಹಿಳಾ ಮೋರ್ಚಾ ಅಧ್ಯಕ್ಷರು ಗೋಪಿನಾಥ್ ರೆಡ್ಡಿ ನನ್ನ ಆತ್ಮೀಯ ಸ್ನೇಹಿತರು ಆಶಾ ಸತೀಶ್ ಅವರು ನನ್ನ ತಂಗಿ ಜಗದೀಶ್ ಅವರು ದೀಪಕ್ ಅವರು ವಿಜಯಲಕ್ಷ್ಮಿ ಅವರು ಪುತನಿ ಬಾಯಿ ವೇದಿಕೆಯಲ್ಲಿರುವಂತ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಮಾಧ್ಯಮದ ಸ್ನೇಹಿತರಿಗೆ ವಿಶೇಷವಾಗಿ ತಾಯಂದಿರಿಗೆ ಸಹೋದರ ಸಹೋದರಿಗೆ ವಂದಿಸಿ ಇವತ್ತು ಕರ್ನಾಟಕದಲ್ಲಿ ಚುನಾವಣೆ ಬರ್ತಾ ಇದೆ ಈ ಚುನಾವಣೆ ಬಹಳ ಪ್ರಮುಖ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರಬೇಕಾ ಇಲ್ಲ ಮನೆಗೆ ಕಳಿಸಬೇಕಾ ಇದು ತೀರ್ಮಾನ ಆಗುವಂತ ಚುನಾವಣೆ ಇವತ್ತು ದೇಶದಲ್ಲಿ ಎಲ್ಲೂ ಇವತ್ತು ಕಾಂಗ್ರೆಸ್ ಅವರಿಲ್ಲ ಮೊನ್ನೆ ನಾರ್ತ್ ಈಸ್ಟ್ ಅಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಮೂರು ರಾಜ್ಯಗಳು ನಡೆದಿದ್ದು ಹಿಂದೆ 50-60 ವರ್ಷಗಳ ಕಾಲ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿಗಳಾಗಿದ್ರು ಇವತ್ತು ಆ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗಿದೆ ಕಾಂಗ್ರೆಸ್ ಇಲ್ಲ ಮಧ್ಯಪ್ರದೇಶದಲ್ಲಿತ್ತು ಈಗಿಲ್ಲ ಮಹಾರಾಷ್ಟ್ರದಲ್ಲಿತ್ತು ಈಗಿಲ್ಲ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಅನ್ನ ನಿರ್ಮಾಂತರನ್ನ ಸರ್ಫ್ ಹಾಕಿ ತೊಳೆದು ಹಾಕಕ್ಕೆ ಇವತ್ತು ಬರುವಂತ ಚುನಾವಣೆ ಬಹಳ ಪ್ರಮುಖ ಕಾಂಗ್ರೆಸ್ ಹೋಗಬೇಕೋ ಬೇಡ ಹೋಗಬೇಕೋ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಒಂದು ಪರಿವರ್ತನೆಯನ್ನು ತಂದಿದ್ದಾರೆ ವಿಶೇಷವಾಗಿ ಮಹಿಳೆಯರಿಗೆ ಏನು ಮುಸ್ಲಿಂ ತಾಯಂದಿರಿದ್ರು ತಲಾಖ್ ತಲಾಖ್ ಮುಖಾಂತರ ಅವರನ್ನ ಮನೆಯಿಂದ ಹೊರಗೆ ತಳ್ತಾ ಇದ್ರು ಇವತ್ತು ಆ ಕಾಯ್ದೆಗೆ ಮಾರ್ಪಾಡನ್ನ ಮಾಡಿ ಯಾವುದೇ ಕಾರಣಕ್ಕೂ ಮುಸ್ಲಿಂ ತಾಯಂದಿರಿಗೆ ತೊಂದರೆ ಆಗಬಾರದು ಅಂತೇಳಿ ಆ ತಲಾಖ್ ತಲಾಖ್ ಅನ್ನೋ ಏನೋ ಕಾಯ್ದೆ ಇತ್ತು ಅದನ್ನ ಪರಿವರ್ತನೆ ಮಾಡಿ ಅವರಿಗೆ ಒಂದು ಶಕ್ತಿಯನ್ನ ಕೊಟ್ಟಿದ್ದಾರೆ ಇವತ್ತು ಬದುಕುವಂತ ಶಕ್ತಿಯನ್ನ ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು ಇವತ್ತು ಕರ್ನಾಟಕದಲ್ಲಿ ಕೂಡ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಕಂದಾಯ ಇಲಾಖೆಯಲ್ಲಿ ಈ ಆಸಿಡ್ ದಾಳಿಗೆ ಒಳಗಾಗ್ತಾರಲ್ಲ ಹೆಣ್ಣುಮಕ್ಕಳು ಬೇರೆ ಬೇರೆ ಏನೋ ಕಾರಣ ಇರ್ಬೋದು ಗಂಡ ಹೆಂಡತಿ ಜಗಳ ಇರ್ಬೋದು ಅಣ್ಣ ತಮ್ಮ ಜಗಳ ಇರ್ಬೋದು ಅಥವಾ ಪ್ರೇಮಿಯ ಜಗಳ ಇರ್ಬೋದು ಆ ಸಂದರ್ಭದಲ್ಲಿ ಆಸಿಡ್ ದಾಳಿಗೆ ವಿಶೇಷವಾಗಿ ಯಾರು ಗಂಡಸರನ್ನ ಹೆಣ್ಣುಮಕ್ಕಳು ಒಳಗಾಗ್ತಾ ಇದ್ರು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತಾ ಇದ್ರು ಅವರಿಗೆ ಮೆಡಿಸಿನ್ಗೆ ಔಷಧಿಗೆ ತಿಂಗಳಿಗೆ 7-8,000 ರೂಪಾಯಿ ಬೇಕಾಗ್ತದೆ ಪ್ರತಿ ತಿಂಗಳು ಬದುಕಬೇಕು ಅಂದ್ರೆ ಅವರು ಮೆಡಿಸಿನ್ ತಗೊಳ್ಳೇಬೇಕು ನಾನು ಮುಖ್ಯಮಂತ್ರಿಗಳು ವಿನಂತಿ ಮಾಡಿದೆ ಆ ತಾಯಂದಿರಿಗೆ ಹೆಲ್ಪ್ ಮಾಡಬೇಕು ಅಂತ ಏಳು ತಕ್ಷಣ ಕರ್ನಾಟಕದಲ್ಲಿ ಇತ್ತು ಇವತ್ತು ಯಾರು ಆಸ್ಪಿಟ್ ದಾಳಿಗೆ ಒಳಗಾಗ್ತಾರೆ ಅವರಿಗೆ 10,000 ರೂಪಾಯಿಯನ್ನ ಮುಖ್ಯಮಂತ್ರಿಗಳು ಪ್ರತಿ ತಿಂಗಳು ಸ್ಯಾಂಕ್ಷನ್ ಮಾಡಿದ್ದಾರೆ ಇದು ಬಿಜೆಪಿ ಸರ್ಕಾರದ ಸಾಧನೆ ಇದು ಬಿಜೆಪಿ
ಯಾರು ದೌರ್ಜನ್ಯಕ್ಕೆ ಒಳಗಾಗಿದಾರೋ ಅವರ ಪರವಾಗಿ ನಿಲ್ಲುವಂತ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಮಿಲಿಟರಿಯಲ್ಲಿ ಏರ್ ಫೋರ್ಸ್ ಅಲ್ಲಿ ಇವತ್ತು ಪೈಲಟ್ ಗಳಾಗಿ ಇವತ್ತು ಹೆಣ್ಣು ಮಕ್ಕಳು ಅಪಾಯಿಂಟ್ ಆಗ್ತಾ ಇದ್ದಾರೆ. ಇವತ್ತು ಹಿಂದೆ ಅವಕಾಶ ಇರಲಿಲ್ಲ, ಇಬ್ರು ಕೂಡ 2% 3%. ಇವತ್ತು ಸುಮಾರು 15% ಗಿಂತ ಹೆಚ್ಚು ತಾಯಂದಿರು ಸಹೋದರಿಯರು ಇವತ್ತು ಆ ಒಂದು ಮಿಲಿಟರಿಯಲ್ಲಿ ಏರ್ ಫೋರ್ಸ್ ಅಲ್ಲಿ ಅವರು ಇರುವಂತ ಅವಕಾಶವನ್ನ ಮಾಡಿಕೊಟ್ಟಿರೋದನ್ನ ತಾವು ನೋಡ್ತಾ ಇದ್ದೀರ. ಒಂದು ಬದಲಾವಣೆ, ಮಹಿಳೆಯರಿಗೂ ಕೂಡ ಸಮಾನತೆಯನ್ನ ಕೊಡಬೇಕು, ಬದುಕುವ ಹಕ್ಕನ್ನ ಕೊಡಬೇಕು. ಈ ದಿಕ್ಕಿನಲ್ಲಿ ಬಿಜೆಪಿ ಯೋಚನೆ ಮಾಡ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಡಬಲ್ ಇಂಜಿನ್ ಸರ್ಕಾರ ಬರಬೇಕು. ನರೇಂದ್ರ ಮೋದಿಯವರು ಇವತ್ತು ಪಾಕಿಸ್ತಾನದ ಶಬ್ದನ ಅಡಗಿಸಿದ್ದಾರೆ, ಚೈನಾದ ಶಬ್ದನ ಅಡಗಿಸಿದ್ದಾರೆ. ಭಾರತ ಇವತ್ತು ವಿಶ್ವಮಾನ್ಯ ಆಗ್ತಾ ಇದೆ. ಯಾವ ಭಾರತ ನಮ್ಮನ್ನ ಬೇರೆಯವರು ಒಂದು ರೀತಿ ಕೀಳಾಗಿ ಮಾಡ್ತಾ ಇದ್ರು, ಇವತ್ತು ಅಂತಹ ದೇಶವನ್ನ ನರೇಂದ್ರ ಮೋದಿಯವರು ವಿಶ್ವ ನಾಯಕನ ಪಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ಬದಲಾವಣೆ ಕಾಂಗ್ರೆಸ್ ಅವರಿಗೆ ಇಷ್ಟ ಆಗ್ತಾ ಇಲ್ಲ, ಈ ಬದಲಾವಣೆ ಕಾಂಗ್ರೆಸ್ ಅವರಿಗೆ ಒಪ್ಪಿಗೆ ಆಗ್ತಾ ಇಲ್ಲ. ಅವ್ರು ಹೇಳ್ತಾ ಇದಾರೆ ಮೋದಿ ಹೊರಟೋಗ್ಬೇಕು, ಮೋದಿ ಹೊರಟೋದ್ರೆ ಕಾಂಗ್ರೆಸ್ ಮತ್ತೆ ಚಿಗುರುತ್ತೆ ಅಂತ. ಆ ಕನಸನ್ನ ಕಾಂಗ್ರೆಸ್ ಅವರು ಇಟ್ಕೊಳಕ್ ಬೇಡ. ಇವತ್ತು ಪ್ರಧಾನಮಂತ್ರಿಗಳಾಗಿ ಮೋದಿ ಇದ್ದಾರೆ, ಮುಂದೆ ಬರುವಂತ ಎಲೆಕ್ಷನ್ ಅಲ್ಲಿ ಮೋದಿ ಅವರು ಪ್ರಧಾನಮಂತ್ರಿಗಳಾಗ್ತಾರೆ, ಇದರಲ್ಲಿ ಯಾವುದು ಡೌಟ್ ಇಲ್ಲ. ಕರ್ನಾಟಕದಲ್ಲೂ ಕೂಡ ಬಿಜೆಪಿ ಸರ್ಕಾರ ಬರುವಂತದ್ದು, ಕರ್ನಾಟಕದಲ್ಲೂ ಕೂಡ ಬಿಜೆಪಿ ಆಡಳಿತ ಬರ ಮುಖಾಂತರ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಅವಕಾಶಗಳು, ಬಜೆಟ್ ಅಲ್ಲಿ ಹೆಚ್ಚು ಅವಕಾಶಗಳು ಸಾಮಾಜಿಕವಾಗಿ ಸಿಗುವಂತ ಕೆಲಸವನ್ನ ನಮ್ಮ ಬಿಜೆಪಿ ಸರ್ಕಾರ ಮಾಡುತ್ತೆ. ಕರ್ನಾಟಕದಲ್ಲಿ ಈ ಬದಲಾವಣೆಯ ಪರ್ವ ಚುನಾವಣೆ ಏನಿದೆ ಈ ಸಂದರ್ಭದಲ್ಲಿ ತಾಯಂದಿರು ನಾವೆಲ್ಲರೂ ಕೂಡ ಮನೆ ಮನೆಗೆ ತೆರಳಿ ಮತ ಕೇಳುವಂತ ಒಂದು ವಾತಾವರಣ ಬಿಜೆಪಿ ಪರವಾಗಿ ಮಾಡಬೇಕು. ಇಡೀ ಬೆಂಗಳೂರಲ್ಲಿ, ಇಡೀ ಕರ್ನಾಟಕದಲ್ಲಿ ಸುಮಾರು 68 ಕ್ಷೇತ್ರಗಳಿಗೆ ನಾನು ವಿಜಯ ಸಂಕಲ್ಪ ಯಾತ್ರೆಯನ್ನು ಮಾಡ್ತಾ ಇದ್ದೀನಿ, ರೋಡ್ ಶೋಗಳು ಮಾಡ್ತಾ ಇದ್ರಿ. ಜನ ಅಭೂತಪೂರ್ವವಾದಂತಹ ಬೆಂಬಲವನ್ನ ಕೊಡ್ತಾ ಇದ್ದಾರೆ ರೋಡ್ ಶೋಗಳು. ಹೋದ ಬಾರಿ ನಾವು ಎಲ್ಲಿ 2,000 5,000 ಅವರು ತಗೊಂಡಿದ್ರಿ, ಅಲ್ಲಿ 10,000 15,000 ರಥಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಬದಲಾವಣೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ತರುವಂತಕ್ಕೆ ನರೇಂದ್ರ ಮೋದಿಯವರ ಕೈಯನ್ನ ಬಲಪಡಿಸುವಂತಕ್ಕೆ ಸಾಧ್ಯ ಆಗ್ತೈತೆ. ಮತ್ತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಈ ಎರಡೂ ಪಕ್ಷಗಳು ಅಣ್ಣ ತಮ್ಮ ಇದ್ದಂಗೆ, ಕಳ್ಳ ಮಳ್ಳ ಇದ್ದಂಗೆ, ಯಾವ ಟೈಮಲ್ಲಿ ಒಂದಾತರ ಗೊತ್ತಾಗಲ್ಲ. ಕಳೆದ ಬಾರಿನೂ 14 ಸರ್ಕಾರ ಮಾಡಿದ್ರು, 14ನೇ ತಿಂಗಳು 15ನೇ ತಿಂಗಳು ಆದ ತಕ್ಷಣ ಸರ್ಕಾರ ಎದುರು ಬಿದ್ದೋಯ್ತದ್ದು. ಆ ರೀತಿ ಆಗೋದು ಬೇಡ. ಸುಭದ್ರ ಸರ್ಕಾರ ಕೊಡಕ್ಕೆ ಸಾಧ್ಯ ಇರೋದು ಬಿಜೆಪಿಯಿಂದ ಮಾತ್ರ. ಬಿಜೆಪಿ ಬಂದ್ರೆ ದೇಶದಲ್ಲಿ ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಬರುತ್ತೆ, ಅಭಿವೃದ್ಧಿ ಪರವಾದಂತ ಸರ್ಕಾರ ಬರುತ್ತೆ. ಆ ದೃಷ್ಟಿಯಿಂದ ವಿಶೇಷವಾಗಿ ಮಹಿಳಾ ಮೋರ್ಚಾ ಆಯೋಜನೆ ಮಾಡಿರ್ತಕ್ಕಂತ ಈ ಕಾರ್ಯಕ್ರಮದಲ್ಲಿ ನನ್ನನ್ನ ಬಂದು ಭಾಗವಹಿಸಕ್ಕೆ ನಮ್ಮ ಸತೀಶ್ ರೆಡ್ಡಿಯವರು ಈ ಭಾಗದಲ್ಲಿ 3 ಬಾರಿ ಶಾಸಕರಾಗಿದ್ದಾರೆ, 3 ಬಾರಿ ಶಾಸಕರಾಗಿ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ, ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಿದ್ದಾರೆ, ವಿಶೇಷವಾಗಿ ಮಹಿಳೆಯರಿಗೆ ಒತ್ತನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಆ ಅಭಿವೃದ್ಧಿ ಕಾರ್ಯಗಳು ಇನ್ನಷ್ಟು ಈ ಕ್ಷೇತ್ರಗಳಲ್ಲಿ ಮುಂದುವರಿಬೇಕು, ಬೆಂಗಳೂರಲ್ಲಿ ಆ ರೀತಿಯ ಕೆಲಸ ಆಗಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಈ ಬಾರಿ ಬಿಜೆಪಿಯನ್ನ ಗೆಲ್ಲಿಸಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು. ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ? ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕಾಂಗ್ರೆಸ್ ಕತೆ ಏನಾಗುತ್ತೆ? ಜೆಡಿಎಸ್ಗೆ ಎಷ್ಟು ಸೀಟ್ ಬರುತ್ತೆ? ರಾಜ್ಯದ ಮತದಾರರ ಚಿತ್ತ ಯಾರತ್ತ? ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು? ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ.